ನಾನು ಎರಡು ಸರಿ ಲೈವ್ ಬಿಟ್ಟೆ ನಿಮಗೆ ಗೊತ್ತಾಗುತ್ತೆ ಅಂತ. ನಾನು ಎಲ್ಲರೂ ನಾನು ಅವರಿಗೆ ಬಂದು ಬಂದು ಬಂತಲ್ಲ ಅಂತ ನಿಮ್ಮ ಅದಕ್ಕೆ ಕರೀತಿದ್ದೀನಿ ನೋಡ್ದೆ. ನೀವೇ ಹಿಂಗಿ Can you see? ವೇಣು ಪವರ್ ಕೇಬಲ್, ಪವರ್ ಕೇಬಲ್ ಮೇಲಿಂದ ಸಾಧ್ಯವಾಗುತ್ತೆ ಅಂದರೆ ಅಲ್ಲಿ ಆ ಡಿವೈಸ್ ಫುಲ್ ಈ ಕಡೆಗೆ ಇಟ್ಕೋ ಬರಲ್ವ. ಇಲ್ಲಿ ಅದನ್ನ ಇತ್ತವ್ರೆ ಇವ್ರು ಹೇಳಿದ್ರೆ ಮೇಸ್ತ್ರಿ ಸರಿ ಇಲ್ಲ. ಒಂದು ಹತ್ತು 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 ವರ್ಗ ಬಿಟ್ಬಿಡೋದು ಇನ್ನು. ಹಾಂ, ಹೋಗಿ ಸೆಟ್ಕೊಳ್ಳಿ. ಹಾಂ, ಆಯ್ತಾ, ಬಿಟ್ಬಿಟ್ಟು ಬರ್ತೀನಿ. ಹಾಂ, ಇಲ್ಲಿ ಎಲ್ಲ ಟ್ರೀ ಕಳ್ಸ್ಕೊಡ್ತೀನಿ, ಹೇಗೆ ಸೆಟ್ ಮಾಡ್ಕೊಂಡು ನಾವು ಆಮೇಲೆ ಹೋಗಿ ಹೋಗ. ಸೆಟ್ ಮಾಡೋದೇನಿಲ್ಲ, ಲಿಂಕ್ ರೆಡಿ ಇದೆಯಲ್ಲ ಇಲ್ಲಿ ಎಲ್ಲ. ಈಗೆಲ್ಲ ಅಡಿ ಎಲ್ಲ ಪವರ್ಗೆ ಅಲ್ಲಿ ಅದನ್ನು ಚರ್ಚಿದ್ದೆ. ಲೆಫ್ಟ್ ಸೈಡ್ಗೆ ಹೋಗಿ ಹೋಗಿ, ನೀವು ಕೇಬಲ್ ಲೆಫ್ಟ್ ಸೈಡ್ಗೆ ಹಾಕಿ, ರೈಟ್ ಹಾಕೋ ಹೋಗಿ, ಲೆಫ್ಟ್ ಸೈಡ್ ಹೋಗ್ತೀವಲ್ಲ ಲೆಫ್ಟ್ ಸೈಡ್ ಮುಂದೆ ಅದು ಮುಂದೆ ಅಲ್ಲ ಹಾಡ ಹಾಡಲಿಕ್ಕೆ ನಿಂತಿರ್ತಾರೆ ಅಲ್ಲಿ ಕೇಬಲ್ ಪಾಯಿಂಟ್ ಇರ್ತಾರೆ. ಇಲ್ಲಿ ಎಲ್ಲ ಬಂದು ಆ ಕಡೆ ಖಾಲಿ ಇದೆ, ಬಂದು ನಿಂತಿರ್ತಾರೆ.
ಅದೇ ಇಲ್ಲಿ ಕರೆಂಟ್ ಹೊಡಿಯಂಗೆ ಏನಾರು ಮಾಡ್ಬೇಕು. ಮೇಸ್ತ್ರಿ ಚೇರ್ ಇಟ್ಬಿಡೋಣ, ಚೇರ್ ಇಡೋದಲ್ಲ ಮೇಸ್ತ್ರಿ ಕೆಲಸ, ನೆಟ್ಟಿಗೆ ಮಾಡ್ಬೇಕು ಸರ್. ಬೇರೆಯವ್ರಿಗೆ ಹೇಳೋದಲ್ವಾ, ಹಾಂ ನಿಲ್ತಾರೆ. ಅವಸ್ಥೆ
ಬೆಳಗ್ಗೆ ಸ್ಟ್ರೀಮಿಂಗ್ ಕಂಟಿನ್ಯೂ ಇರುತ್ತೆ. ನೀವು ನಿಮ್ಮ ಕೆಲಸ ನೆಟ್ಟಿಗೆ ಮಾಡಿಬಿಟ್ಟು ಒಂದು ಕೋಲ್ ಇತ್ತು ಹನ್ನೆರಡು ಮತ್ತೆ ವಿಶಲ್ ಅಂತ ಕ್ಲಿಯರ್ ಮಾಡ್ಕೊಡ್ತೀನಿ ನೋಡಿರೇನು ನೋಡ್ತೀನಿ ನಾನು ನೋಡ್ತೀನಿ ಆಯ್ತಲ್ಲ ಇಲ್ಲ ಅಂದ್ರೆ ಇಲ್ಲ ಇದೆ ಫೋನ್ ಆಯ್ತಲ್ಲ ಮತ್ತೆ ಇಲ್ಲಿ ರವಿ ಅದ ಡಿಸ್ಕನೆಕ್ಟ್ ಮಾಡಿ ಆಮೇಲೆ ಕಾಂಟ್ಯಾಕ್ಟ್ ಕೊಡೋಣ. ವೈಫೈ ಆಗಲ್ಲ, ಇದು ಯೂಟ್ಯೂಬ್ ಆಗಲ್ಲ, ತೆರೆದಾಡೋಕ್ಕಿಲ್ಲ ಅದು ಒಳಗೆ. ಹಾಗೆ ಡಿಸ್ಕನೆಕ್ಟ್ ಮಾಡಿ ಹುಡುಗಿಗೆ ಹುಡುಗಿ ಅಂತ ಫಸ್ಟ್ ಹುಡುಗಿ ಲೈಟ್ ಬೇಕಲ್ಲ, ಲೈಟ್ ಬೇಕಲ್ಲ, ಲೈಟ್ ಬೇಕಲ್ಲ ನಿಮಗೆ, ಲೈಟ್ ಬೇಕು ಒಳಗೆ ಒಳಗಡೆಗೆ ಬೇಕಲ್ಲ. ಇಪ್ಪತ್ತರಿ ಡಿಸ್ಕನೆಕ್ಟು, ಇಪ್ಪತ್ತರಿ ಹಾಕಲ್ಲ, ಎಚ್ ಡಿ ಎಮ್ ಐ ಆಯ್ತಾನೆ ಆಯ್ತಾನ. ಈಗೇನಾಗುತ್ತೆ ನೀವು ಏನೇನ ಒಳಕ್ಕೆ ಅಂತ ಈಗ ಒಂದು ಸರಿ ಅಣ್ಣ ಎಚ್ ಡಿ ಎಮ್ ಐ ಆಯ್ತಾನೆ. ಸ್ವಲ್ಪ ವ್ಯತ್ಯಾಸ ಅದಕ್ಕೆ ಬರೋದೇ ಇಲ್ಲ ಹೇಳಿ ಆಯ್ತಾನೆ ಕೇಳಿಬೇಕಾರೆ ವೇಣ ಗೊತ್ತಾಯ್ತಾನ. ಹ್ಞೂ ಮತ್ತೆ ಇನ್ನು ಯು ಎಸ್ ಬಿ ಆದರೆ ಪರವಾಗಿಲ್ಲ, ಸ್ವಲ್ಪ ವ್ಯತ್ಯಾಸ ಆದರೆ ಬರೋಲ್ಲ. ಅದಕ್ಕೆ ಈಗಲೇ ರೆಡಿ ಮಾಡ್ಕೊಬಿಡಿ ಅಂತೇಳಿ ಅದಕ್ಕೆ ಡಿಸ್ಕೌಂಟ್ ಮಾಡ್ಕೊಡಿ. ಅವರು ರೈಟಲ್ಲಿ ಹಾಕಿದ್ದು ತೆಗೆದು ಲೆಫ್ಟಿಗೆ ಹಾಕಿದ್ರು ಮತ್ತೆ ಈಗ ರೆಡಿ ಮಾಡ್ಕೊಡಿ. ಅವರು ಏನು ತೆಗೆದುಬಿಡಿ, ಕೇಬಲ್ ಬೇಡ ಅಂತ ನನ್ನ ಪ್ರಕಾರ ಸುಮ್ಮನೆ ಹಾಕಿ ಎಲ್ಲ ಹತ್ರ ಉಳಿಗಲ್ಲ. ಕೇಬಲ್ ಹಾಕಲ್ಲ ಒಳಗೆ ಬರಲ್ಲ, ಲೆಂತಲ್ಲಿ ಬರುತ್ತೆ. ಅಲ್ಲ ಅದಕ್ಕೆ ಡಿಸ್ಕೌಂಟ್ ಮಾಡಿಬಿಡಿ ಅಂತ, ಈಗ ಫ್ರೀ ಇದ್ದಾಗ ಡಿಸ್ಕೌಂಟ್ ಮಾಡಿಬಿಡಿ. ಮೇಡಮ್ ಮೇಡಮ್ ಡಿಸ್ಕೌಂಟ್ ಆಯ್ತದೆ ಇರಿ. ಹಾಂ ಈಗ ಅಲ್ಲಲ್ಲ ಅಲ್ಲ ರಿಲೇ ರಿಲೇ ಕೂಡ ಒಳಗೆ ಹೋಗೋದಲ್ಲ ಸರಿ ಆಗಲ್ಲ ಅಂತ ಆಯ್ತಾಗಿದೆ. ಬಟ್ ಅಲ್ಲ ಪ್ರೊಸೆಸಿಂಗ್ ತುಂಬ ಸ್ಲೋ ಇದೆ, ನೆಟ್ ಸ್ಪೀಡ್ ಸ್ಲೋ ಇದೆ. ಹೌದು ಹೌದಾ, ನಾನು ಕಲರ್ ಬಾರ್ ಹಾಕಿ ಸುಮಾರು ಹೊತ್ತಾಯ್ತು, ಇನ್ನೂ ಅದೇ ಮೂಮೆಂಟ್.
ಬಂದ್ ಬಿಡ್ಲಿ ಕಡೆ ರೀ ಆಯ್ತಾ ನೀವ ಜನ ಯಾರು ಓಡಾಡಲ್ಲ ಇಲ್ಲೇ ವಿಡಿಯೋ ಡಿಸ್ಟರ್ಬೆನ್ಸ್ ಆಗುತ್ತೆ ಬಂದಾಗ
ಹಾಕಿದ್ದು ಲೈವ್ ಹೋಗ್ತಾ ಮತ್ತೆ ಮತ್ತೆ ಕೇಳ್ತಾ ಇದ್ದಾರೆ ನೀವು ಹೇಳ್ತಾರದು ಮತ್ತೆ ಏನು ಕೇಳ್ತಾರೆ ಅದಕ್ಕೆ ಚಿಂತೆ
ಇಲ್ಲೇ ಇದೆ ಇಲ್ಲ ಹಂಗೆ ಮುಂದೆ ಕೇಳ್ಕೊತೀವಿ ಲೈವ್ ಇರುತ್ತೆ ಆ ಕಡೆಯಿಂದ ಎಲ್ಲ ತೆಗಿತೆ ಸೈಡ್ ಸರ್ ಹಲೋ ಸರ್ ಓಕೆ ಆ ಕಡೆಯಿಂದ ತೆಗಿತೆ ಬೇಣ ಆ ಕಡೆ ಅವ್ರು ಹೇಳಿದ್ರು
ಬರುತ್ತಲ್ಲ ಕೇಬಲ್ ಕೇಬಲ್ ಇದೀರ ಕೇಬಲ್ ಕೇಬಲ್ ಅಲ್ಲ ರವಿ ಯಾಕಂದ್ರೆ ತಗೊಂಡಿಲ್ಲ ಕೇಬಲ್ ಇರಲಿ ಕೇಬಲ್ ಏನು ಬೇಡ ಬೇಡ ಅಲ್ಲಿ ಫೈನಲ್ ನೋಡ್ಕೊಳ್ಳಿ ಓಕೆನಾ ಓಕೆಲ್ಲ ಕೇರಿ ಅಲ್ಲಿ ಯಾಕಡೆ ಕೇರ ಅಲ್ಲ 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 ಅಲ್ಲೇ 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 ಈ ಕಡೆ ನೀವು ಇಡೋಕ್ಕೆಲ್ಲ ಎಷ್ಟು ಸ್ವಲ್ಪ ಇದು ಈ ಕಡೆ ತೆಗಿರ್ಬೋದು ಶಿಫ್ಟ್ ಮಾಡೋದು ಸೆಟ್ ಆಗುತ್ತೆ ಯಾವುದು ಬೇಡ ಬೇಕು ಸ್ವಲ್ಪ ಸೆಟ್ ಆಗುತ್ತೆ ಆಗುತ್ತೆ ಹೇಳಿ ಸರ್ ಹಾಂ ಬರೀ ಇದೆ ಅಕ್ಕ ಅಯ್ಯ ಅದೇ ಅಕ್ಕ ಹೌದಾ ಓಕೆ ಹಾಂ ಸಂಜೆ ಬಂದು ಕಾಲ್ ಮಾಡ್ತೀನಿ, ಕನ್ಫರ್ಮ್ ಮಾಡ್ತೀನಿ. ಎಷ್ಟು ಡಿಲೇ ಆಗುತ್ತೆ ಅದು ಈಗಿನ ಟೆಲಿಕಾಸ್ಟಿಂದ ಇದಕ್ಕೆ ಅಲ್ಲ ಇಲ್ಲಿ ನೆಟ್ ಸ್ಪೀಡ್ ಮೇಲೆ ಡಿಪೆಂಡ್ ಆಗುತ್ತೆ ನಿಯರ್ಲಿ 10-15 seconds ಸ್ವಲ್ಪ ಅಗಲ ಮಾಡಿ ಅದು ಇದೆ ಸ್ವಲ್ಪ ಅಗಲ ಮಾಡಿ ಅದು ದಾರ ಬಂದು ದಾರ ಪಾತ್ರೆ
ಮಾತಾಡ್ಲಾ. ಅದೇ ಏನಿಲ್ಲ, 14-15ಕ್ಕೆ ಸಂತೋಷ್ ಫ್ರೀ ಇದ್ದಾರೆ, ಅನಂತಪುರ ಸಂತೋಷ್. ನನ್ನ ಆಡ್ರಿಗೆ ಅವ್ರನ್ನ ಕರ್ಕೊಂಡು ಹೋಗೋದು ಹೇಳ ಅವ್ರಿಗೆ. ಅಲ್ಲಿ ಅರ್ಸಿಕೆರೆಗೆ ನಿನ್ನ ಜೊತೆಗೆ ಕಳಿಸ್ಲ ಅವ್ರನ್ನ. ಸಾರಿ ಸರ್, ನೀವು ಜಾಗ ಚೇಂಜ್ ಮಾಡಿದ್ದಲ್ಲಿ ಅನೌನ್ಸ್ ಮಾಡಬೇಡವಾ ನೀವು? ನಾನು ಮೊನ್ನೆನೇ ಕೇಳಿದ್ದೆ ಯಾವುದೋ ಆರ್ಡರ್ ಇದೆ ಅಂದಿದ್ರು. ಆಮೇಲೆ ಹೇಳಿದೆ ನೋಡಿ ಅಲ್ಲಿಗೆ ಯಾರನ್ನ ಕಳಿಸಿ ಬರ್ಬೋದಾ ಅಂತ. ಅಲ್ಲಿಗೆ ಮತ್ತೆ ಯಾರೋ ಸಿಕ್ಕಿದ್ರಂತೆ, ಅವ್ರನ್ನ ಅಲ್ಲಿಗೆ ಹಾಕ್ತೀನಿ ನೀವು ಅಂದರೆ ಅಂದರು. ಅದಕ್ಕೆ ಇರಿ ಕನ್ಫರ್ಮ್ ಮಾಡ್ತೀನಿ ಫೋನ್. ಈಗಲೇ ಕ್ಲೋಸ್ ಮಾಡಿ, ನನಗೇನು ಬೇಜಾರು ಹೇಳೋದು. ಅಲ್ಲಿ ಎಷ್ಟು ಗಂಟೆಗೆ? 11 ಏನು 30 ಗಂಟೆ ಮೊದಲು ಹೋಗುತ್ತಾ ಅಂದರೆ ಇಲ್ಲಿಂದ ಯಾವ ತೆಗಿಯೋದು? ಅದೇನು ತೋರಿಸ್ತಾನ? ಹ್ಞೂ, ಇಲ್ಲಿಂದ ತೆಗಿಯೋದು ಎಷ್ಟು ಗಂಟೆಗೆ ಅದು? ಹೌದಾ? ಹಂಗಾರೆ ತೆಗಿಯೋಕ್ಕೆ ಮೊದಲೇ ಡಿಸ್ಕನೆಕ್ಟ್ ಮಾಡ್ಕೊಂಡು. ಇದು ರೆಕಾರ್ಡಿಂಗ್ ಲೈವ್ ಇರಲ್ಲ, ಲೈವ್ ತೆಗಿಬೇಕು. ಲೈವ್ ಇರಲ್ಲ, ಒಂಚೂರು ಮಾತಾಡ್ತೀವಿ ತೆಗಿವಾಗ. ಇಲ್ಲ ಇಲ್ಲ, ಗೊತ್ತು ಸರ್, ಹೇಳಲ್ಲ ಅಲ್ಲ. ಅದಕ್ಕೆ ಅಣ್ಣ ಇಲ್ಲ ಮುಂಚೆ ಹೋಗ್ಬಿಟ್ಟಿದ್ದಾರೆ ಅವರು. ಅಲ್ಲ ಹೇಳ್ತೀನಿ ಅಂದ್ರೆ ಅಲ್ಲಿ ಒಂದು ಸ್ಟ್ಯಾಂಡ್ ಇಂಡಿಯಾ ಇರುತ್ತೆ.
ಬೇಕಾದ್ರೆ ಮಾತನಾಡಬೇಕು ಅದಕ್ಕೆ ಅನ್ನ ಆಗಿ ಕಾಲು ಮುಂಚೆ ಹೋಗಿ ಅಲ್ಲಿ ನೀರು ಪ್ರಿಪೇರ್ ಆಗ್ಬಿಡಿ ಆಮೇಲೆ ಬೇಕು ಹೋಗೋದಾಯ್ತು ಅಂತ ಬಿಡಿ ಬರ್ತಾರೆ ಕೇಳ್ತೀನಿ ಹಣನ ಹಾಗೆ ಮಾಡೋಣ. ನಾವು ಇಲ್ಲಿಂದ ಹೊರಡಬೇಕಾದ್ರೆ ಜಸ್ಟ್ ಲಾಸ್ಟ್ ಇಲ್ಲ ಆಗಿದ ತಕ್ಷಣ ಇಮಿಡಿಯೇಟ್ ಅಲ್ಲಿ ಮೂವ್ ಆಗಿ ನಿಮ್ಗೆ ಅಲ್ಲೊಂದು 10-15 ಮಿನಿಟ್ಸ್ ಅಲ್ಲಿ ಆಗುತ್ತೆ. ಈಗ ಅವರೊಬ್ಬರು ಪಿಕ್ ಮಾಡಿಸ್ಬೇಕಂತೆ, ಅವರೊಬ್ಬರನ್ನ ಪಿಕ್ ಮಾಡಿಸ್ಬೇಕು ಸ್ಟಾರ್ಟಿಂಗು, ಕರ್ಕೊಂಡು ಅವ್ರೊಬ್ಬರು ಬಿಡೋಕೆ ಅರೇಂಜ್ ಮಾಡೋದು ಸಾಕು. ಒಟ್ಟಿಗೆ ಹೊಡ್ತೀವಿ ತೊಂದರೆ ಇಲ್ಲ. ಇಲ್ಲಿಂದ ಲೈವ್ ಇರುತ್ತೆ, ಇಲ್ಲಿ ಲೈವ್ ಇರೋದಿಲ್ಲ ಆಗ ಅವರಲ್ಲಿ ಹೋದಾಗ. ಅದನ್ನ ಎಷ್ಟು ಟೈಮ್ ತಗೊಳುತ್ತೆ ನಿಮಗೆ ಅಲ್ಲಿ? 20-30 ನೆಟ್ಟಿದ್ ಮಾಡ್ಕೋಬೇಕಲ್ಲ. ತೆಗೀರಿ ಅಂದರು, ಅಲ್ಲೇ ಚೆನ್ನಾಗಿತ್ತು, ಅಲ್ಲೇ ಚೆನ್ನಾಗಿತ್ತು. ಸಿದವರಿಲ್ವಾ ಅಂತ ಹಲೋ ಸಿದ
ಇನ್ನೊಂದು ಕ್ಯಾಮ್ರಾ ಸೆಟಪ್ ಆಗೋದಿಲ್ಲ ಅಲ್ಲ ಈಗಾಗಲ್ಲ ಲೈವಲ್ಲಿ ವಿಡಿಯೋ ತೆಗಿತಾರಲ್ಲ ಆ ಥರ ಮಧ್ಯೆ ಮಧ್ಯೆ ಅವ್ರಿಗೆ ಮತ್ತೆ ತೋರಿಸಿದ್ರು ಈಗ ತೋರಿಸ್ತೀವಿ ಮತ್ತೆ ಕ್ಲಿಯರ್ ಮಾಡೋದು ಇಲ್ಲ ಕಂಪ್ಯೂಟರ್ ಇಲ್ಲ ಕಂಪ್ಯೂಟರ್ ಶೀಟ್ ಆಗುತ್ತಾ ಆಗಲ್ಲ ಫ್ರೀ ಏನಾದ್ರು ಆಗಲ್ಲ ಅಲ್ಲಿ ಆಗುತ್ತೆ ಇವಾಗ ಅಲ್ಲಿ ಇಲ್ಲಿ ನಾನು ಮುಟ್ಟಿದ್ದೆ ಬಾ ಆದ್ರೆ ಇನ್ನೊಂದೇನು ಗೊತ್ತೇನ್ರಿ ಅದೆಲ್ಲ ಮೊಬೈಲಲ್ಲಿ ನೋಡ್ತಾರೆ ಎಷ್ಟು ಇಷ್ಟ ಆಗ್ಲಕ್ಕೆ ಕಾಣುತ್ತೆ ಎಲ್ಲಿ ಮುಖ ಕಾಣುತ್ತೆ ದೊಡ್ಡ ಟಿ ವಿಲಿ ನೋಡ್ಬೇಕಾದ್ರೆ ಡಿಸ್ಟೆನ್ಸ್ ಇದಾಗುತ್ತೆ ಅಂತ ಹಾಂ ಈಗ ಬರೋರು ಕಾಣಬೇಕು ಯೂಟ್ಯೂಬ್ ಕಾಣಬೇಕು ಬರೋರು ಕಾಣಿಸ್ತಾರೆ ಬರೋರು ಕಾಣಲ್ಲ ಇಲ್ಲ ಮೊಬೈಲಲ್ಲಿ ಇಷ್ಟ ನೋಡ್ತಾರೆ ವೈಟ್ ಮಾಡಿ ಕೆಲವ್ರು ಕೇಳ್ತಾ ಇದ್ರೆ ಮಖ ನೋಡೋಕ್ಕಾಗ್ತಾ ಮಖ ತೋರಿಸಿದ್ರು ಈಗ ಐದು ನಿಮಿಷ ಆಗಿದೆ ಎರಡು ನಿಮಿಷ ಆಗಿದೆ ಮಧ್ಯ ಮಧ್ಯ ಇದು ತೆಗೆದು ಹ್ಯಾಂಡಲ್ ಮಾಡಬೇಕಾಗುತ್ತೆ ಹೌದು ಅಲ್ಲ ಅದು ಮಾಡ್ಬೋದು ತೊಂದರೆ ಆಯ್ತು ಯಾಕಂದ್ರೆ ಅವಾಗ ಮಾಡ್ತಾ ಇದ್ದು ಕೇಳ್ತಾ ಇದ್ದಾರೆ ವೇಣು ರವಿ ಅದನ್ನು ಹಾಕ್ತೇವೆ ಆಗಲ್ಲ ಮಧ್ಯದಲ್ಲಿ ಸ್ಲೈಡ್ ಹಾಕೋಕ್ಕಾಗಲ್ಲ ಅದಕ್ಕೆ ಯಾರು ಕೆಲಸ ಮಾಡಿ ಇದು ಒಂದು ಸ್ವಲ್ಪ ಒಂದು 15-20 ನಿಮಿಷ ಮ್ಯಾನ್ವಲ್ಲಿ ಹ್ಯಾಂಡಲ್ ಮಾಡಿದ್ರೆ ಯಾರಾದರೂ ಬಂದಾಗ ತೋರಿಸೋಕ್ಕೆ ಮತ್ತೆ ಕೆಳಗೆ ಕೈಯಲ್ಲಿ ಹ್ಯಾಂಡಲ್ ಮಾಡೋಕ್ಕಾಗುತ್ತೆ ಕೈಯಲ್ಲಿ ಹ್ಯಾಂಡಲ್ ಮಾಡ್ಬೋದು ಏನಂದ್ರೆ ಲೈವ್ ಆಗಲ್ಲ ಆವಾಗ ಲೈವಲ್ಲಿ ಏನಾಗುತ್ತೆ ಫ್ರೇಮ್ ಬೈ ಫ್ರೇಮ್ ಟ್ರಾನ್ಸ್ಫರ್ ಆಗುತ್ತೆ
ಚೇರ್ ತೆಗೆದು ಸ್ವಲ್ಪ ಜಾಗ ಮಾಡಿ, ಅದ್ರ ಮಧ್ಯ ಮಧ್ಯದಲ್ಲಿ ಹೋಗಿ ಮುಖ ತೋರಿಸ್ಬೇಕಂತೆ. ಓಕೆ, ಅಲ್ಲಿ ಓಡಾಡೋಕ್ಕಾಗಲ್ಲ. ಇಲ್ಲ ಏನಿಲ್ಲ ಏನಿಲ್ಲ, ಅವ್ರು ಮಾಡ್ತಾರೆ ಇದನ್ನ. ಇಲ್ಲಿಗೆ ಫ್ಲೈಟ್ ಎಲ್ಲ ಹಾಕಿ ಆಗಲ್ಲ, ಅದಾಗಲ್ಲ, ಆಗಲ್ಲ, ಆಗಲ್ಲ. ಸುಮಾರು ಜನ ಯು ಎಸ್ ಎಲ್ಲ ಕಾಣ್ತದೆ ಅಲ್ಲ. ಬೇರೆ ಈವೆಂಟ್ಗಳಾದ್ರೆ ಸ್ವಲ್ಪ ಸ್ವಲ್ಪ ರವಿ ಗಿಡ ಇಲ್ಲ ಅಂದಿದ್ರೆ ಏನಿಲ್ಲ. ಆ ಗಿಡ ಇಲ್ಲ ಅಂದಿದ್ರೆ ಹಾಗೆ ಆಗ್ತಿಲ್ಲ, ಹೈಟ್ ಎಲ್ಲ ಗಿಡನೇ ತೆಗೆದು ಬಂದು ಕ್ಲಿಯರ್ ಮಾಡ್ಕೊಡ್ತೇನೆ. ಇಲ್ಲಿಂದ ಮೇಲಿಟ್ಟು ಕಾಣ, ಈ ಆ್ಯಂಗಲಿಂದ ಕಾಣ, ಆ ಕಡೆಯಿಂದ ಆದರೆ ಅಟ್ಲೀಸ್ಟ್ ಫ್ರೆಂಟ್ ಕಾಣ. ಸಾಕಾರವೇ ಸಾಕಾ? ಹ್ಞೂ, ಸಾಕಾರ. ಅಲ್ಲ, ಇಲ್ಲಿಗೆ ಹಾಕೊಂಡ್ರಿ ಈಗ ವೈಡ್ ಆಗಲ್ಲ ದೇವರು, ವೈಡ್ ಆಗಲ್ಲ, ವೈಡ್ ಆ್ಯಂಗಲ್ ಪ್ರಾಬ್ಲಮ್. ನೀವು ಯಾಕೆ ಹಿಂಗೆ ಇಲ್ಲಿ ಇಲ್ಲಿ ಅಲ್ಲಿಗೆ ಹಾಕ್ತೀರಾ? ಅಲ್ಲಲ್ಲಿ ಅಲ್ಲಿ ಕೇಳ್ತೀವಿ, ಅಲ್ಲಿಗೆ ಫಾರ್ಮೆಟ್ ಆಗಿ ಅಲ್ಲಿಂದ ತಾನೆ ಇಲ್ಲಿಗೆ ಬಂದು ಅಲ್ಲಿ ಇಲ್ಲಿ ಈ ಕೇರ್ ಹತ್ರ ಅಲ್ಲಿ ಬರುವ ಮೇಲೆ ಕ್ಲಿಯರ್ ಮಾಡಿ ಕೊಟ್ಟರೆ ಅಲ್ಲಿ ಮೇಲೆ ಕ್ಲಿಯರ್ ಮಾಡಿ ಗಿಡ ತೆಗಿಯ ಅಲ್ಲ ಗಿಡ ತೆಗಿಯಬೇಡ. ಯಾಕೆ ಇಲ್ಲ ಇಲ್ಲ ಅಲ್ಲ ಕಣ್ರಿ, ಆ ಚೇರ್ ತೆಗೆದು ಆ ಗಿಡದ್ದು ಆ ದಾರ ಏನಾದ್ರು ತೆಗೆದುಬಿಟ್ಟು ಆ ಕಡೆ ಕಟ್ಟಕ್ಕೆ ಹೋಗ್ಬೇಕಾಗುತ್ತೆ. ಅಲ್ಲ ಇನ್ನೇನೊಂದು 15-20 ಮಿನಿಟ್ ಅಷ್ಟೇ. ನಾನೇ ಇಲ್ಲಿ ಪ್ಲೇ ಬ್ಯಾಕ್ ಕೊಡ್ತೀನಿ.
ಅಲ್ಲಿ ಗಿಡ ಕಡ್ದುಬಿಟ್ಟು ಅಲ್ಲಿ ಮೇಲಿಂದ ಅಂದರೆ ಅದನ್ನ ಸೈಡಿಗೆ ಎಳ್ದು ಕಟ್ಟಿಬಿಟ್ಟು ರವಿ ರವಿ ಮಾಮ ಮರ ಹತ್ಬೇಕು ಅಂತ ಖುಷಿಯಾಗಿತ್ತು ಅಂತ ಅದಕ್ಕೆ ಮರ ಹತ್ತಾನ ಅಂತಿದ್ದೆ. ನೀವು ರೈಲ್ ನೀವು ರೈಲ್ ಹತ್ಸೋ ಯಾವುದು ರೈಲ್ ನೀವು ರೈಲ್ ಹತ್ಸೋ ಮರ ಎಲ್ಲ ಬೇಡ ಅಲ್ಲ ಅಲ್ಲ ಅದು ಒಂದು ದಾರ ಕಟ್ಬಿಟ್ಟು ಅಲ್ಲಿಗೆ ಎಲ್ಲಿಗಾರು ಕಟ್ಟಿದ್ರೆ ಅಲ್ಲಿಂದ ಹಿಂಗೆ ಕೊಡ್ಬೋದಿತ್ತು. ಬೇಡ ಬೇಡ ಸರ್ ಬೇಡ. ನೀವು ಇಲ್ಲಿದ್ದರೆ ನಿಮಗೆ ಅಲ್ಲೇ ಇರುತ್ತೆ, ನೀವು ಅಲ್ಲಿದ್ದರೆ ಉರಿಯೋದಾಗುತ್ತೆ. ಅಲ್ಲಿಂದ ಕರೆಕ್ಟಾಗಿ ಇಟ್ಕೊಂಡ್ರಿ ಒಳ್ಳೆ ಆ್ಯಂಗಲ್ ಸರಿ. ಹ್ಞೂ ಇಲ್ಲಿ ನೋಡಿಲಿ, ಇಲ್ಲಿ ಬೆಳ್ಳಿ ಬಾಯ್ತದೆ ಮುಖ ಕರು ಬಾಯ್ತದೆ, ಇದು ಬೇರೆ ಫುಲ್ಲಿ ಅಲ್ಲೋ ಎಲ್ಲ ಹೊಡಿತದೆ ಎಲ್ಲ ಹೊಡಿತಾ ಇದೆ. ನೀವು ಯಾಕೆ ಬೌನ್ಸ್ ಮಾಡಿದ್ದೀರಿ ಡೈರೆಕ್ಟ್ ಹಾಕಿ ಫ್ಲಾಶ್ನ? ಹಾಂ ಔಟ್ಪುಟ್ ಸ್ವಲ್ಪ ಕಡಿಮೆ ಮಾಡಿ, ಅದು ಬೌನ್ಸಿಂಗ್ ಕಾರ್ಡು ಅದು ಒಳಕ್ಕೆ ಹಾಕಿ. ಹಾಂ 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 ಎಕ್ಸ್ಪೀರಿಯೆನ್ಸ್ ಒಳಕ್ಕೆ ಹಾಕ್ರಿ, ಅದನ್ನ ಅದ ಬೇಡ ಕಣ್ರಿ, ಒಳಕ್ಕೆ ಹಾಕ್ರಿ ಡೌನ್ ಮಾಡಿರಿ ಇನ್ನ. ಹಾಂ ಡೈರೆಕ್ಟಾಗಿ ಅಪಾಚಾರ ಕಡಿಮೆ ಮಾಡ್ಕೊಳ್ಳಿ, ಇಲ್ಲ ಫ್ಲಾಶ್ ಔಟ್ಪುಟ್ ಕಡಿಮೆ ಮಾಡಿ ಹೊಡೀರಿ. ಔಟ್ಪುಟ್ ಕಡಿಮೆ ಮಾಡಿರಿ ಫ್ಲಾಶ್ ಔಟ್ಪುಟ್. ಹ್ಞೂ ಫ್ಲಾಶ್ ಔಟ್ಪುಟ್ ಜಾಸ್ತಿ ಇದ್ದರೆ ಇಲ್ಲಿ ಈ ಜಾಗದಲ್ಲೆಲ್ಲ ಲೈಟ್ ಹಂಗೆ ಕಾಣ. ಮುರಳಿ ಮಗನಿಗೆ ಇವರು ಹೋಗೋ 1,000 ರೂಪಾಯಿ ಇಟ್ಟಿದ್ದೀನಿ ಅಂದರು. ಅವನು ಸ್ವಲ್ಪ ಆಫ್ರಿ ಇಟ್ಟು ಮಾಡಿ 1,000 ರೂಪಾಯಿ ನಾನು ಆ
ಆಮೇಲೆ ಅಂತ ಯಾವುದೋ ಕೊಡ್ಬೇಕಿತ್ತೆ ನಾವು ಇಷ್ಟು ಕೇರ್ ಕೊಡ್ತಾರೆ ಅಂತ ಕತೆ. ಚಿಗ್ಗಡಿ ಮೋಸ್ಟ್ಲಿ ಅವರೇ ಮಾಡ್ತಾರೆ ಜಾಸ್ತಿ ಜನರು ಫಸ್ಟ್ ಕಾಪಿ ಸೆಕೆಂಡ್ ಕಾಪಿ ಅಂತಾನೆ ನಮ್ಮ ಕಸ್ಟಮರಿಗೆ ಕೊಡೋರಿಗೂ ಚೆನ್ನಾಗಿರೋದು ಯಾರು ಒಂದು ರಾಜಕಲಿಕ ಹೌದಾ ಫಸ್ಟ್ ಕಾಪಿ ಸೆಕೆಂಡ್ ಕಾಪಿ ಆಮೇಲೆ 250 ರೂಪಾಯಿ ಕಲಿತು ಇದ್ದೀವಿ ಯಾರು ಕೊಡ್ತಾರೆ ಅದೇ ಅಪ್ಪ ಅಲ್ಲ ಯಾವ ಕಂಪ್ನಿ ಅಪ್ಪ ಸ್ಯಾಂಡಿತ್ತು ಅವೆಲ್ಲ ನಿಮ್ಗೆ ಹಾಕ್ರಿ ಇಲ್ಲ ಸ್ಯಾಂಡಿತ್ತು ಅಲ್ಲ ಬೇಕಾದ್ರೆ ಫೋಟೋ ಪಾಯಿಂಟ್ ಅಂತಲೇ ಹಾಕ್ಬಿಡ್ಬೋದು 15 GB 200 ರೂಪಾಯಿ ಕಲಿತು ಇದ್ದೀವಿ 250 ರೂಪಾಯಿ ಹ್ಞೂ ಚೆನ್ನಾಗಿಲ್ವ ಕಸ್ಟಮರಿಗೆ ಕೊಡೋರು ಏಯ್ ನೀನ ವರ್ಸ್ಗಳಕ್ಕೆ ಅದು ಹೆಂಗೆ ಗೊತ್ತೇನ್ರಿ ಇಲ್ಲಿ ಎಸ್ ಡಿ ಕಾರ್ಡು ಅದು ಅಡ್ಯಾಪ್ಟರ್ ಸಪ್ರೇಟ್ ಸಿಗುತ್ತೆ 50 ರೂಪಾಯಿ ಅದಕ್ಕೆ ಫುಲ್ಲು ಸ್ಯಾಂಡ್ ಡಿಸ್ಕ್ ಪ್ರಿಂಟ್ ಆಗಿ ರೆಡಿ ಇರೋದು ಅದಕ್ಕೆ ಮೈಕ್ರೋ ಎಸ್ ಡಿ ಕಾರ್ಡ್ ಇದೆ ಹ್ಞೂ ನೇಮ್ ಲೆಸ್ಗಳು ಬರ್ತವೆ ಅದನ್ನು ಎಷ್ಟು ಜಿ ಬಿ ಬೇಕು ಅಷ್ಟು ಜಿ ಬಿ ಹಾಕೋದು ಎಷ್ಟು ಜಿ ಬಿ ಬೇಕು ಅಷ್ಟು ಜಿ ಬಿ ಅದಕ್ಕೆ ಹಾಕ್ಬಿಡೋದು ಅಷ್ಟೇ ಕೆಲಸ ಆದರೆ ಕಾಪಿ ಆಗುತ್ತೆ ಟೇಸ್ಟ್ ಆಗುತ್ತೆ ಎಲ್ಲ ಆಗುತ್ತೆ ಅದು ಎಷ್ಟು ದಿವಸ ಅಂತ ನೊರೆ ಬರಲ್ಲ ಉಜ್ಜಕ್ಕೆ ಎಷ್ಟು ದಿವಸ ಅಂತ ಗೊತ್ತಿಲ್ಲ ಉಜ್ಜಕ್ಕೆ ನೊರೆ ಬರಲ್ಲ ಅಂತ ಹ್ಞೂ ಹೌದು ಬರ ಇದು ಇದು ವರ್ಕ್ ಆಗುತ್ತೆ ಎಷ್ಟು ದಿವಸ ಅಂತ ಗೊತ್ತಿಲ್ಲ ಏ ಸ್ಯಾಂಡ್ ಡಿಸ್ಕು ಮೋಸ್ಟ್ಲಿ ಅಂಥದ್ದೇ ಏನಾದರೂ ರಮೇಶ್ ಬಾಬು ಮತ್ತು ಯಾರೋ ಕಸ್ಟಮರ್ ಕೊಟ್ಟಿದ್ದಂತೆ ಡಿ ವಿ ಡಿಗೆ ಹಾಕ್ಕೊಡಿ ಅಂತ ಪೆನ್ ಡ್ರೈವಲ್ಲಿ ಇರೋದನ್ನ ಡಿ ವಿ ಡಿಗೆ ಎಲ್ಲ ಡಿ ವಿ ಡಿಲಿ ಇರೋ ಪೆನ್ ಡ್ರೈವ್ಗೆ ಹಾಕ್ಕೊಡಿ ಅಂತಾರೆ ಡಿ ವಿ ಡಿಗೆ ಹಾಕ್ಕೊಡಿ ಅಂತ ಫುಲ್ ಎಚ್ ಡಿನ ಡಿ ವಿ ಡಿ ಮಾಡ್ಸೋಕ್ಕೆ ಬಂದವರೆ ಅಲ್ಲಿ ನೋಡಿದ್ರೆ ಬಾಬು ಸಿಸ್ಟಮ್ಗೆ ಹಾಕಿದ್ರೆ ಅಂತ ಓಪನ್ ಆಗಿದೆಯಂತೆ ಏನಾಗಲ್ಲ ಬಿಡ್ರಿ ಹೋದ್ರೆ ಇನ್ನು ನೀವು ಗಟ್ಟಿಯಾಗಿದ್ದೀರಿ ನಮ್ಮ ಸಿಸ್ಟಮ್ ನಮಗೆ ಕೊಡ್ತು ಕಾಫಿ ಹಾಕ್ಬೇಕು ನಾನು ಬಾಬು ಅಂದರೆ ಕಾಫಿ ಹಾಕಿ ಕಾಫಿ ಹಾಕಿ ಪೆನ್ ಡ್ರೈವ್ ಹಾಕ್ತೀನಿ ತೋರಿಸ್ತಾನೆ ಇಲ್ಲ ಎಲ್ಲ ಎಂಥದ್ದು ತೋರಿಸ್ತಾನೆ ಇಲ್ಲ ಅಂದರೆ Woo!
ಓಕೆ ಸರ್ ಜರಿ ಚೂರು ಲಗ್ಗಿದಾವೆ ಸರಿ ಸರ್ ಅದಕ್ಕೆ ಬಂದಿಟ್ಕೊಳ್ಳಿ ಆಗುತ್ತೆ ಇಲ್ಲಿ ಬನ್ನಿರಿ ಕಿರಣ್ ತು ದಿಸಾನೆ ತು ಇಲ್ಲೇ ಮುಖಾರ ಅಂಕಲಜ್ಜೆ ಭಾವಾನಿ ದಂಜೆ ಕುಟುಂಬಚ ಅಲ್ಲರ್ ದಯಕನ್ ಮುಖಾರ್ಯವನ್ನು ವಿಕಿನ್ಸ್ ಫೋಟೋ ಕಾಣ್ ಅಮ್ಮ ಈಗ ಅರ್ಜಿಗೆ ಬೈಸಾರುಂಗ ಸರ್ ದಯಕನ್ ಮುಖಾರಯ ಅಂಕಲಜ್ಜೆ ಭಾವು ಬೊಯ್ನಿ ದಂಜೆ ಕುಟುಂಬಜಿ ಸರ್ ಸಗತಯ್ಯ ಮುಖಾರ ಮಾಸ್ಕ ನಿಕಡ ಫೋಟೋಗು ಫೋಟೋ ಕಟ್ಟನ ಮಾತ್ರ ಮಾಸ್ಕ್ ದೇವ ತಜೆ ಒಬ್ಬರ ದಯಕನ್ ಮಾಸ್ಕ್ ಗಲ ಬರ್ತೇನೆ ಅಂಟಿಜ ಕುಟುಂಬಜಿ ದಯಕನ್ ಮುಖ ಅಂಟಿಜ ಬೈಣ್ಯ ಭಾವು ದಯಕನ್ ಸಂಗತೆಯ ಮುಖಾರ ಸಂಗತೆಯ ಪೂರ ಸಂಗತತೆ ಫೋಟೋ ಕಡೆಯ ಮುಖಾರ ದಯಕನ್ ಮುಖಾರವ ಲಗ್ಗಿರವ ಬುರ್ಗಿ ಪ್ರಸಂಗತೆ ಅದಕ್ಕೆ ಬುರ್ಗಿ ಸೋಪಿ ಶಾಂತಿ ತುಮಕಿ ಕುಟುಂಬಜಿ ಬುರ್ಗಿ ಸೇರಿ ದೇರಿ ಮುಖರೇ ಜೀವನ್ ಜಾನ್ಸನ್ ತುಮಿ ಪ್ರಮುಖರೇ ಅದಕ್ಕೆ
ಶಶಿ ಗುರ್ಗಿ ಬರ ರಜೆ ಅಂಕಲ್ ಗುಂಚು ಗುಂಚು ಮಗ ನಾವು ಅಂಗುತ್ತೆ ದೀಪು ಗುರ್ಗಿ ಮುಖರೆ ದಯಕನ್ ಮುಖರೆ ಗುರ್ಗಿ ಸೋಪಿ ಕೊಣಕ ನವೀನ್ ಸಚಿನ್ ದಯಕನ್ ಅಪ್ಪ ಮುಖ ಮುಖರೆ ಆತ ಈ ಕಾರಣದ ಸೋಳು ನೋಡ್ತೀನಿ ಶಾನ್ ಬನ್ನಿ ಎಲ್ಲ ಫಾಸ್ಟ್ ಮಾಸ್ಕ್ ತೆಗಿನಿ ಮಾಸ್ಕ್ ಬೇಗ ಕುಟುಂಬಾಜಿ ಬುರ್ಗಿ ಗಾವೈ ಅನಿ ಶಾಂತಿಯನ್ನ ರಾಡ್ನಿ ಅನಿ ಆಂಟಿ ಅಂಕಲ್ ತುಂಬ ಮುಖರ ಅದಕ್ಕ ರಾಡ್ನಿ ಅವರು ಫೋಟೋ ಇದೆ ಮಾಸ್ಕ್ ಅನಿ ಕಡ ಡ್ಯಾಡಿಚಾ ಅಂಕಲಚ್ಚ ಸೈಡಿಚಿ ಕಾಜಿನ್ಸ್ ದಯಕನ್ ಮುಖರೆಯ ಅನು ಅಪ್ಪನಡ ದಯಕನ್ ಇಗ್ಗಿ ದಿಲ್ಲು ಅಪ್ಪನಡ್ ಸಕಡೆ ಹಿಂಗೆ ಮಕ್ಕ ಸಕಡೆ ಹಿಂಗೆ ಹೇಳೋಕ್ ನಾನು ತುಮಚಿದೇ ಮುಖರೆ ದಿಲ್ಲು ಅನು ತುಮಚ ಮೇರ್ಕೊಂಡ ನವೀನ ನಾನಿ ಕಿರಣ್ ಫೋಟೋ ಬಾಕಿ ಹಚ್ಚದಲ್ಲ ದಯಕನ್ ಮುಖರೆಯ ಸಕ್ರಾಂತಿ ನಾವ ನೀವು ಹೇಳೋಕ್ ಮಗ ಸಿಕ್ಲಿ ಗೊತ್ತು ನಾ ಜೋ ಅಂಕಲ್ ಮುಖರೆ ಮುಖರೆ ಮಗ ಸಕ್ರಾಂತಿ ಹೇಳೋಕ್ ನಾ ಹಾಕೋ ಹಂಗ್ ರಾಕನ್ ಹಾಕತ್ ಮಹನ
ಇನ್ಯಾರಾದ್ರೂ ಫೋಟೋ ತೆಗೆಸ್ಕೊಳ್ಳಲು ಬಾಕಿ ಇದ್ದರೆ ದಯಮಾಡಿ ಮುಂದೆ ಬನ್ನಿ. ಒಣಕ್ ನೀವು ಫೋಟೋ ಕಡಂಗ್ ಬಾಕಿ ಅಸಲ ದಯಕನ್ ಮುಖರೇ ಆಮಿ ತೊಡಸುವ ನಂಗದ ಒಂದು ಕಡ್ತಿಲ್ಲ. ಊರಿಲ್ಲಿ ವೆಹಿಕಲ್ ಅಲ್ಲರಿ ಈಗ ಅರ್ಜಿಡೆ ಬೈಸತ್ತೆ ರಾವಣ ಕತಂಗ ಕ್ಲಿಯರ್ ಕರ್ತೇನೆ ದಯಕನ್ ತುಮ್ಕಿ ವೆಹಿಕಲ್ ಅಲ್ಲರ್ ದಯಕನ್ ಕಾಣ್ಕೊಂಡು ಈಗ ಅರ್ಜಿನಿ ಹೋಗಿ ಆಮಿ ಚರ್ಚ್ ಹತ್ರ ಬರೋರಿದ್ದರೆ ನಿಮ್ಮ ನಿಮ್ಮ ವೆಹಿಕಲ್ ಇದ್ದರೆ ದಯಮಾಡಿ ಹೊರಡುವುದು ಚರ್ಚ್ ಹತ್ರ ಹೋಗಬಹುದು. ಮಾಸ್ಕ್ ಅಲ್ಲಿ ನಾಗಲಿದೆ ಹೆಂಗೆಟ್ಟಿದೆ ಆಸ ಕಾಣ್ಗೆಯ ಮಾಸ್ಕ್ ಕಡ್ಡಾಯವಾಗಿದೆ ದಯವಿಟ್ಟು ಮಾಸ್ಕ್ ಇಲ್ಲದಿದ್ದಲ್ಲೇ ಅಲ್ಲಿ ತೆಗೆದುಕೊಳ್ಳಿ ಗೇಟಿನ ಹತ್ರ.
ಕಿರಣ್ ಸುಗುಣ್ ಸುಗುಣ್ ಇಲ್ಲೇ ಪಟ್ಟಿದಾವ ದಯಕ ಇಲ್ಲೇ ಪಟ್ಟಿದಾವ ಲಗ್ಗಿಯ ಕಾಪಿ ಮಮ್ಮಿ ಜೈಸ್ಲಾ ನೀಗ ಬಾಪ ನೀನ್ ಇಲ್ಲಿ ಬಾಪ ಇಲ್ಲಿ ಬರಪ್ಪ ಮುಂದೆ ಬಾ ಹೀಗೆ ಹೀಗೆ ಇಲ್ಲಿ ಆ ಕಡೆ ಪಕ್ಕಕ್ಕೆ ಹಂಚಿ ಆ ಕಡೆ ಪಕ್ಕ ಹಾ ಅದೇ ಆ ಕಡೆ ಪಕ್ಕಕ್ಕೆ ಲಜಿ ಸೀಲಜಿ ಕ್ರಿಯಾಟ್ ಯಾಕ ಏನ್ ತೋರಿ ಅದು ಸಿಟಿರ್ ದೋರ್ಚನ ಆಲ್ರೆಡಿ ರೆಟ್ ಅಲ್ಲ ಲೇನೆ ಕಟ್ಟ ಪಿಚ್ಚರ್ ಕೇಳ್ಬೋದು ಪಿಚ್ಚರ್ ಟೀಚರ್ ಟೀಚರ್ ಕೇಳ್ಬೋದು ಟೀಚರ್ ಟೀಚರ್ ಅಂಟಿ ದಯಾಕನ್ ಫೋಟೋ ಕೇಜಿ ಮುಖ ಟೀಚರ್ ಅಂಟಿ ಹಾ ತೇಯಾಸ ಹೆಂಗ ಇರ್ತೀನಿ ನೀವು ಹೆಂಗೆ ಹೇಳಿದ್ರೆ ಹೆಂಗೆ ಇಲ್ಲಿಗೆ ಸಾಕು ಇಲ್ಲಿಗೆ ಸಾಕು ಇರಿ ಕಲರ್ ಬರ ಹಾಕ್ಬೇಕು ಒಂದು ನಿಮಿಷ ತಮ್ಮಂದ್ರ ಹತ್ರ ಎತ್ತಿಸ್ತೀನಿ ನಿಮಿಷ ಇರ ಕೇಳಿ ಬೆಣ್ಗೆ ಇಲ್ಲಿ ಇವಾಗಲೇ ಅಂಕಲ್ ಅಚ್ಚೆ ಬಾವು ಅನಿ ಜಾವ ಇಂದ ಯಾಕಂದ್ರಾವ ತುಂಬ ಪೇಟುಕುಲ್ ನೀವು ಚಿರಿವಾದ ಸ ಅಂಕಲ್ ಅಚ್ಚೆ ಬಾವು ಅನಿ ಜಾವೈ ಅಂಕಲಚೆ ಬಾವು ಅನಿ ಜಾವ ಏನು ಅಂಗತ್ರವಾಜೆ ಪೇಟ್ ತುಂಬಿ ಉಕುಲ್ ದೀಜೆ ಮಣ್ಣೊಂದು ಕಿರಣ್ ನನ್ ಸರ್ ನಾನು ನನಗೆ ಕೊಂಡಿನ ಹಾಂ ಹಾಂ ಆಸೋದೆ ಆಸೋದ್ ಹಾಂ ಹಾಂ ನನ್ ಸರ್ ಒಂದು ಅದು ಸಪೋರ್ಟ್ ಇದೆಯಾ ಖಾಲಿ ಹ್ಯಾಂಡಲ್ ಅದನ್ನ ಒಂದು ನಿಮಿಷ ಇವರೇ ಒಂದು ನಿಮಿಷ ಅವ್ರು ಇವರೇ ಇರ್ತಿ ತಗೊಂಡ್ ಒಂದು ಇಲ್ಲಿ ಆಸ್ತಿ ಹ್ಯಾಂಡಲ್ ತಿಂತೆ ಸ್ಟ್ರಾಂಗ್ ಸುಪ್ಪುಲ್ ಆಗತ್ತೆ
ಅಣ್ಣ ತುಂಬ ಕಷ್ಟದ ಹೀಗೆ ಹಲವಾರು ವಿಧ ವಿಧವಾದ ಅರ್ಥಗಳು ಒಬ್ಬ ಮನುಷ್ಯನ ಜೀವನದಲ್ಲಿ ಇವೆ. ಆ ಅರ್ಥಗಳನ್ನು ಅವನು ಯಾವ ರೀತಿ ಎದುರಿಸಿಕೊಂಡು ಹೋಗಿದ್ದಾನೆ, ಯಾವ ರೀತಿ ಜವಾಬ್ದಾರಿಯನ್ನು ಅವನು ವಹಿಸಿಕೊಂಡಿದ್ದಾನೆ, ಇದರ ಪ್ರಕಾರ ದೇವರು ಅವನಿಗೆ ಉಪಕ್ಷ ಭಾಗ್ಯಗಳನ್ನು ಭಾವಿಸುತ್ತಾರೆ. ಕ್ರೈಸ್ತರಾದ ಹಾಗೆ ಸಾವು ಸೂತಕರ ಚಿಹ್ನೆಯನ್ನು ಬದಲಾಗಿ ಒಬ್ಬನನ್ನ ದೇವರು ಕರೆದುಕೊಂಡಿದ್ದಾನೆ ಎಂದರೆ ಅವನು ಮತ್ತೊಂದು ಜೀವಕ್ಕೆ ದೇವರು ಅವನನ್ನು ಎಬ್ಬಿಸಿದ್ದಾನೆ ಎಂದು ಅರ್ಥ. ಮಾರ್ಟಿನ್ ಇವರು ತಮ್ಮ ಈ ಪ್ರಾಕೃತಿಕ ಜೀವವನ್ನು ಇಂದು ತೆತ್ತಿದ್ದಾನೆ, ತನ್ನ ಶ್ವಾಸವನ್ನು ದೇವರಿಗೆ ಅರ್ಪಿಸಿದ್ದಾನೆ. ನಾವು ಇಂದು ದುಃಖದಂತ ಕುಟುಂಬದೊಡನೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲು ಇಲ್ಲಿ ಬಂದಿದ್ದೇವೆ. ಒಂದು ಮಾತನ್ನ ನಮ್ಮ ನೆನಪಿನಲ್ಲಿ ಇಟ್ಟುಕೊಳ್ಳೋಣ. ಇಂದು ನಿನಗೆ ನಾನೇ ನನಗೆ ಇದ್ದು ಮೃತಪಟ್ಟ ಮಾರ್ಟಿನ್ ಇವರ ಪಾರ್ಥಿವ ಶರೀರಕ್ಕೆ ದಯಾಮಯ ದೇವರು ಆಶೀರ್ವಾದವನ್ನು ದಯಮಾಡಿಸಲಿ, ಹಾಗೂ ಈ ಕುಟುಂಬದ ದುಃಖವನ್ನು ಸಹಿಸಿಕೊಳ್ಳುವ ಒಂದು ಬಲವನ್ನು ದೇವರು ಈ ಕುಟುಂಬಕ್ಕೆ ನೀಡಲಿ. ಇವರ ಆತ್ಮವನ್ನು ದೇವರು ಸ್ವರ್ಗ ಸಾಮ್ರಾಜ್ಯರಿಗೆ ಕರೆದಿರಲಿ ಎಂದು ಈ ಬಲಿಪೂಜೆಯಲ್ಲಿ ನಾನು ಬೇಡಿಕೊಳ್ಳುವುದು. ಅದೇ ಈ ಬಲಿಪೂಜೆಯನ್ನು ನಾವು ಭಾಗವಹಿಸುವಾಗ ಸಾಧಾರಣ ಕಾಲದ 18ನೇ ಭಾನುವಾರ ಇದು ನರಸಭೆ ಸಂತ ಜಾನ್ವಿ ಯಾನ್ವಿ ಇವರ ಹಬ್ಬವನ್ನು ಆಚರಿಸಲು ನಮಗೆ ಕಲೆಯನ್ನು ಇರುತ್ತಾರೆ. ಸಂತ ಜಾನ್ವಿ ಯಾನ್ವಿಯವರು ಗುರುಗಳ ಪಾಲಕರಾಗಿದ್ದಾರೆ. ನಮ್ಮ ನಮ್ಮ ಕ್ಷೇತ್ರದಲ್ಲಿ ಹಲವಾರು ಗುರುಗಳು ನಮ್ಮ ಸೇವೆಯನ್ನು ನೀಡಿ ಈಗ ನಮ್ಮ ಜೀವನವನ್ನು ಕಳೆಯುತ್ತಿದ್ದಾರೆ. ಹಲವಾರು ಗುರುಗಳು ಅನಾರೋಗ್ಯದಲ್ಲಿ ಇದ್ದಾರೆ. ಸಂಕಷ್ಟದ ಪರಿಸ್ಥಿತಿ ಒಬ್ಬಟ್ಟಿತನದ ಜೀವನ ಜೀವಿಸುತ್ತಾ ಇದ್ದಾರೆ. ಇಂದು ನಾವು ಇರುವ ಉದಾಹರಣೆಯನ್ನು ಗುರುಗಳ ಕ್ಷೇಮಾಭಿವೃದ್ಧಿಗೆ ಕಳುಹಿಸಲಾಗುತ್ತದೆ. ಅದು ನಾವು ಇರುವ ಆನಂದದಲ್ಲಿದ್ದ ದೇವರು ನಮಗೆ ಆಶೀರ್ವಾದವನ್ನು ದಯಭಾವಿಸಬೇಕು. ಈ ಬಲಿ ಪೂಜೆಯನ್ನು ಬೇಡಿಕೊಳ್ಳುವ ಈ ಬಲಿ ಪೂಜೆಗೆ ಮುಖ್ಯವಾಗಿ ಅರ್ಪಿಸಲು ಮಾಡಿರುವ ಸರ್ವಶಕ್ತ ದೇವರಿಗೂ ಪ್ರಭು.
ಸರ್ವೇಶ್ವರ ಎಂದು ನಿಮಗೆ ಗೊತ್ತಾಗುತ್ತದೆ ಎಂದು ಹೇಳುವುದು ಎಂದರು.
ಅದಕ್ಕೆ ಯಾರು
ಪ್ರಭು ಕ್ರಿಸ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರತಿಯೊಬ್ಬರ ಜೀವನದಲ್ಲಿ ತುಂಬ ಚಿಂತೆಗಳನ್ನಿಸುವ, ಹೃದಯ ಪಾರವಾಗಿಸುವಂತಹ, ಮುಂದೇನೂ ಇಂದು ತಿಳಿಯದ ಪರಿಸ್ಥಿತಿಗೆ ಒಳಗಾಗಿಸುವಂತಹ ಅನುಭವವೇ ನಮಗೆ ಪ್ರಿಯರಾದವರ, ಹೃದಯಕ್ಕೆ ಹತ್ತಿರನಾಗಿರುವವರ ಅಗಲುವಿಕೆ ಅಥವಾ ಸಾವ. ಈ ಒಂದು ಅನುಭವವನ್ನು ಯಾವ ಮನುಷ್ಯನೂ ಕೂಡ ತಡೆಯುವಂತಿಲ್ಲ. ಪ್ರತಿಯೊಬ್ಬ ಮನುಷ್ಯನು ಕೂಡ ಅನುಭವಿಸಬೇಕಾದಂತಹ ಒಂದು ಅನುಭವ. ತನ್ನ ಜೀವನದಲ್ಲಿ ಒಬ್ಬರನ್ನಾದರೂ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಪ್ರತಿಯೊಬ್ಬ ಮನುಷ್ಯನಿಗೆ ಬರುತ್ತದೆ. ಇದುವೇ ಸಾವಿನ ಒಂದು ಸತ್ಯ ಸಂಗತಿ. ಕೇವಲ ನಮ್ಮ ಕ್ರೈಸ್ತ ಧರ್ಮದ ನಂಬಿಕೆಗಳು, ನಿರೀಕ್ಷೆಗಳು ಈ ಒಂದು ಸಾವು ಎಂಬ ರಹಸ್ಯಕ್ಕೆ ಉತ್ತರವನ್ನು ಪಡೆದು ಸಾಧ್ಯ. ನಾವು ನಂಬಿರುವಂತಹ ನಂಬಿಕೆ, ನಾವು ದೇವರಲ್ಲಿದ್ದಂತಹ ವಿಶ್ವಾಸ ಈ ಸಾವಿಗೆ ಉತ್ತರವನ್ನು ಪಡೆದು ಸಾಧ್ಯ. ಸಂತ ಪೌಲರು ಫಿಲಿಪ್ಪಿಯಲ್ಲಿ ಬರೆದ ಪತ್ರ ಅಧ್ಯಾಯ 1 ವಾಕ್ಯ 1-2 ಹೀಗಿರುತ್ತದೆ. ಸಂತ ಪೌಲರಿಗೆ ಮರಣ ಎಂದರೆ ತಂದೆಯ ಮನೆಗೆ ಮರಳಿ ಹೋಗುವುದು ಹಾಗೂ ಪ್ರಭು ಕ್ರಿಸ್ತರ ಜೊತೆಗೆ ನಿರಂತರ ಜೀವನದಲ್ಲಿ ಭಾಗಿಯಾಗುವುದು. ಮರಣ ಎಂದರೆ ತಂದೆಯ ಬಳಿಗೆ ಹಿಂದಿರುಗುವುದು ಹಾಗೂ ಪ್ರಭು ಯೇಸುವಿನ ನಿತ್ಯ ಜೀವನದಲ್ಲಿ ಭಾಗಿಯಾಗುವುದು. ಸಂತ ಪೌಲರು ಕರೆಯುತ್ತಾರೆ ಮರಣ ಎಂದರೆ ಏನು ಎಂಬುದಕ್ಕೆ ಉತ್ತರವಾಗಿ. ಪ್ರಿಯರೇ, ಮರಣ ಎಂಬುದು ಹೊಸ ಜೀವನದ ಒಂದು ದಾರಿಯಾಗಿದೆ. ಸದಯವಾದರು ಬರೆದ ಸುಖ ಸಂದೇಶ ಅಧ್ಯಾಯವು ವಾಕ್ಯ 13 ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ದಾರಿ ಹೇಳಿದರು, ಆತನಲ್ಲಿ ವಿಶ್ವಾಸವಿಟ್ಟ ಯಾರು ನಾಶವಾಗಲಿ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶವಾಗಿದೆ. ಸಂತ ಅಗಸ್ಟಿನ್ ಅತ್ಯಂತ ಹೆಸರಾದ ಪುಸ್ತಕ ಅವರು ದ ಕನ್ಫೆಷನ್, ಆ ಪುಸ್ತಕದಲ್ಲಿ ಸಂತ ಅಗಸ್ಟಿನ್ ಹೀಗೆ ಬರೆಯುತ್ತಾರೆ: ಓ ದೇವರೇ, ನೀವು ನಮ್ಮನ್ನು ನಿಮ್ಮವರನ್ನಾಗಿ ಸೃಷ್ಟಿಸಿದ್ದೀರಿ ಹಾಗೂ ಹೃದಯಗಳು ನಿಮ್ಮಲ್ಲಿ ವಿಶ್ರಾಂತಿ ಪಡೆದು ನಮ್ಮ ಹೃದಯಗಳು ಪ್ರಕ್ಷುಬ್ಧವಾಗಿವೆ, ಅಲ್ಲೋಲಕಲ್ಲೋಲವಾಗಿವೆ. ನಮ್ಮ ಹೃದಯಗಳು ನಿಮ್ಮಲ್ಲಿ ವಿಶ್ರಾಂತಿ ಪಡೆದು ಅಲ್ಲೋಲಕಲ್ಲೋಲವಾಗಿವೆ. ಆ ಹಾರ್ಟ್ಸ್ ಆರ್ ರೆಸ್ಟ್ಲೆಸ್ ಅಂಟಿಲ್ ದೇ ರೆಸ್ಟ್ ಇನ್ ಯು. ಒಪ್ಪಂದ ಹೇಳುವುದಾದರೆ, ಮೈ ಹಾರ್ಟ್ ಇಸ್ ರೆಸ್ಟ್ಲೆಸ್ ಅಂಟಿಲ್ ಇಟ್ ರೆಸ್ಟ್ ಇನ್ ಯು. ಇದಕ್ಕಾಗಿ ಸಂತರು, ಧರ್ಮ ಪಂಡಿತರು, ಅನೇಕ ಧರ್ಮ ಸೇವಕರು ಸೇವಕರ ಮರಣದ ದಿನವನ್ನು ನಾವು ಅವರ ಹುಟ್ಟು ಹಬ್ಬವನ್ನಾಗಿ ಆಚರಿಸುತ್ತೇವೆ. ಏಕೆಂದರೆ ಅವರು ಪ್ರಭು ಯೇಸುವಿನಲ್ಲಿ ಹೊಸ ಜೀವವನ್ನು ಪಡೆಯುತ್ತಾರೆ. ನಾವು ಯಾರಿಗೆ ಸೇರಿದವರು, ಎಲ್ಲಿ ಯಾವ ಸಮಯದಲ್ಲಿ ದೇವರ ಬಳಿಗೆ ಹೋಗುತ್ತೇವೆ
ಎಂದು ಯಾರಿಗೂ ಕೂಡ ಊಹಿಸಲು ಅಸಾಧ್ಯ. ನಾವು ಬಂದಾಗ ಒಂಟಿ, ಸಾವು ಬಂದಾಗ ಒಂಟಿ, ನಾವು ಈ ಜೀವನಕ್ಕೆ ಬಂದಾಗ ನಮ್ಮ ಕೈ ಬಳಿ, ನಮ್ಮ ಸಾವು ಬಂದಾಗ ನಮ್ಮ ಕೈ ಬಳಿ. ಇಲ್ಲಿ ಬರುವಾಗ ಏನನ್ನು ತೆಗೆದುಕೊಂಡು ಬರುವುದಿಲ್ಲ, ಇಲ್ಲಿಂದ ಹೋಗುವಾಗ ಏನನ್ನು ಕೂಡ ತೆಗೆದುಕೊಂಡು ಹೋಗುವುದಿಲ್ಲ. ಆದರೆ ಈ ಹುಟ್ಟು ಹಾಗೂ ಸಾವಿನ ಮಧ್ಯೆ ಇರುವ ಜೀವನ, ಒಬ್ಬ ವ್ಯಕ್ತಿ ಯಾವ ರೀತಿಯಾಗಿ ನಡೆಸುತ್ತಾನೆ ಅದು ದೇವರಿಗೆ ಅತ್ಯಂತ ಪ್ರಮುಖವಾದ ವಿಷಯ. ಜೀವವನ್ನು ಪಡೆಯುವುದು ದೇವರು, ಜೀವವನ್ನು ಮರಳಿ ಪಡೆಯುವುದು ಹಿಂಪಡೆಯುವುದು ದೇವರು. ಆದರೆ ಆ ಮಧ್ಯದ ಒಂದು ಪರಿಸ್ಥಿತಿ, ಆ ಜೀವನವನ್ನು ಜೀವಿಸುವುದು ಮಾನವ. ಅದಕ್ಕಾಗಿ ಮಾನವ ದೇವರ ಮೊರೆಯಲ್ಲಿ ಹೋಗುತ್ತಾನೆ, ದೇವರಲ್ಲಿ ಬೇಡಿಕೊಳ್ಳುತ್ತಾನೆ. ಕ್ರೈಸ್ತರಾದ ನಾವು, ನಾವು ಹುಟ್ಟಿದ ನಂತರ ನಮಗೆ ದೀಕ್ಷಾ ಸ್ಥಾನವನ್ನು ಕೊಡ್ತಾರೆ. ಧರ್ಮಸಭೆಯ ಒಬ್ಬ ಸದಸ್ಯ ಎಂದು ಧರ್ಮಸಭೆಯನ್ನು ಅಂಗೀಕರಿಸುತ್ತದೆ. ದೇವರ ಬಳಿ ನಾವು ಬರ್ತೇವೆ, ಬೇಡಿಕೊಳ್ಳುತ್ತೇವೆ, ನನಗೊಂದು ಉತ್ತಮವಾದ ಜೀವನವನ್ನು ಜೀವಿಸಲು ದೇವ ಅನುಗ್ರಹಿಸುತ್ತದೆ, ನನಗೆ ಜೀವನದಲ್ಲಿ ಬೇಕಾದ ಎಲ್ಲ ಉಪಕಾರವನ್ನು ಮಾಡು ಎಂದು ದೇವರಲ್ಲಿ ನಾವು ಬೇಡಿಕೊಳ್ಳುತ್ತೇವೆ. ಈ ಬೇಡಿಕೆಯಿಂದ ದೇವರ ಆಶೀರ್ವಾದ ನಮ್ಮ ಜೀವನಕ್ಕೆ ಬರುತ್ತದೆ. ಮಾಡಿ ಕೂಡ ಜೀವನವನ್ನು ನಾವೊಮ್ಮೆ ಬೆಳಗು ಹಾಕಿದ್ದೇ ಆದರೆ ಒಬ್ಬ ಗೌರವದ ಜೀವನವನ್ನು ಜೀವಿಸಿದ ವ್ಯಕ್ತಿ ಯಾರೊಂದಿಗೆ ಕೂಡ ಹೆಚ್ಚು ಮಾತನಾಡಿಸುವಂತಹವಾದರೂ ಕೂಡ ಮಾಟಿ ಎಂದರೆ ಎಲ್ಲರಿಗೂ ಒಂದು ಗೌರವ ಹಾಗೂ ಪ್ರೀತಿ. ಅವರು ಜೀವಂತವಾಗಿರುವಾಗ ಅನೇಕ ಜೀವನದ ಆಗುಹೋಗುಗಳನ್ನು ಅನುಭವಿಸುತ್ತಾರೆ. ಮೊನ್ನೆಯಾಗಿ ತನ್ನ ತಾಯಿಯಿಂದ ಅವರು ಜನಗಳ ಆ ತಾಯಿಯ ಮುಖಾಂತರ ಈ ಭೂಮಿಗೆ ಅವರು ಬಂದಿದ್ದಾರೆ. ತಮ್ಮ ಜೀವನವನ್ನು ರೂಪಿಸಿಕೊಳ್ಳಲು ಹಲವಾರು ಕಷ್ಟಗಳನ್ನು ಅವರು ಎದುರಿಸಿದ್ದಾರೆ. ತಮ್ಮ ಬಾಳ ಸಂಗಾತಿಯ ಜೊತೆಗೆ ತಮ್ಮ ಜೀವನವನ್ನು ಹಂಚಿಕೊಂಡಿದ್ದಾರೆ. ಕುಟುಂಬ ಜೀವನ ಏನು ಎಂಬುದನ್ನು ತನ್ನ ಮಕ್ಕಳಿಗೆ ಕಲಿಸಿದ್ದಾರೆ. ತನ್ನ ಪತ್ನಿಗೆ ಒಬ್ಬ ಒಳ್ಳೆಯ ಗಂಡನಾಗಿ, ತನ್ನ ಮಕ್ಕಳಿಗೆ ಒಳ್ಳೆಯ ಅಪ್ಪನಾಗಿ, ತನ್ನ ಮೊಮ್ಮಕ್ಕಳಿಗೆ ಒಳ್ಳೆಯ ಅಜ್ಜನಾಗಿ ಹಾಗೂ ತನ್ನ ಸಂಗೀತದಲ್ಲಿ ಒಳ್ಳೆಯ ಗೆಳೆಯನಾಗಿ ಹಾಗೂ ತನ್ನ ಜೊತೆಗೆ ಕೆಲಸ ಮಾಡುವ ಕಾರ್ಮಿಕರಿಗೆ ಒಳ್ಳೆಯ ಮಾಲೀಕನಾಗಿ ತಮ್ಮ ಈ ಸೇವೆಯನ್ನು ಅವರ ಜೀವನದ ನಿರ್ವಹಣೆ ಮಾಡಿದ್ದರು. ಆದರೆ ಅವರ ಸೇವೆ ದೇವರಿಗೆ ಅತ್ಯಂತ ಪ್ರೀತಿಪೂರ್ವಕವಾದದ್ದು ಎಂದು ನಾವು ತಿಳಿಯಬಹುದು. ಅವರ ಸೇವೆಯನ್ನು ಮನ್ನಿಸಿ ದೇವರು ಅವರಿಗೆ ಇನ್ನೊಂದು ಉನ್ನತ ಮಟ್ಟವಾದ ಜೀವವನ್ನು ನೀಡಿದ್ದಾರೆ, ಇನ್ನೊಂದು ಶ್ರೇಷ್ಠವಾದ ಜೀವನವನ್ನು ಜೀವಿಸಲು ಅವರನ್ನು ಉತ್ತುಂಗಕ್ಕೆ ಏರಿಸಿದ್ದಾರೆ, ಅವರನ್ನು ಮೇಲಕ್ಕೆ ಎತ್ತಿಕೊಂಡಿದ್ದಾರೆ. ಕುಟುಂಬದ ಸದಸ್ಯರಾದ ನಾವು ನಮಗೆ ಅವರನ್ನು ಕಳೆದುಕೊಂಡ ಒಂದು ದುಃಖ ಇದೆ. ಇನ್ನು ಮುಂದೆ ಅವರನ್ನು ಅಪ್ಪ ಎಂದು ಕರೆಯಲು ಸಾಧ್ಯವಿಲ್ಲ, ಡ್ಯಾಡಿ ಎಂದು ಕರೆಯಲು ಸಾಧ್ಯವಿಲ್ಲ, ಅಥವಾ ಅಜ್ಜ ಎಂದು ಕರೆಯಲು ಸಾಧ್ಯವಿಲ್ಲ, ಅಪ್ಪ ಎಂದು ಕರೆಯಲು ಸಾಧ್ಯವಿಲ್ಲ. ಆದರೆ ಅವರ ದೇಹ ಮಾತ್ರ ಇಂದು ನಮ್ಮಿಂದ ದೂರ ಹೋಗುತ್ತದೆ.
ಅವರ ದೇಹ ಮಾತ್ರ ಇಂದು ಮಣ್ಣಲ್ಲಿ ಮಣ್ಣಾಗುತ್ತದೆ. ಆದರೆ ಅವರ ಆತ್ಮ ಯಾವಾಗಲೂ ನಮ್ಮ ಜೊತೆಗೆ ಇರುತ್ತದೆ, ನಮ್ಮ ಪರವಾಗಿ ದೇವರಲ್ಲಿ ವಿನಯಿಸುತ್ತದೆ, ದೇವರಲ್ಲಿ ಪ್ರಾರ್ಥಿಸುತ್ತದೆ. ನಮಗೆ ಬೇಕಾದ ಎಲ್ಲ ವರಪ್ರಸಾದಗಳನ್ನು ಬೇಗಿ ನಮ್ಮ ಕುಟುಂಬಕ್ಕೆ ಆ ಆತ್ಮ ಕಳಿಸುತ್ತದೆ. ಇದು ಒಬ್ಬ ವ್ಯಕ್ತಿ ಸತ್ತು ಹೋದ ನಂತರ ಆಗುವಂತಹ ಪರಿಸ್ಥಿತಿ. ಪ್ರತಿಯೊಬ್ಬ ವ್ಯಕ್ತಿ ಕೂಡ ಸತ್ತ ನಂತರ ಈ ಒಂದು ಕ್ರಿಯೆಯಲ್ಲಿ ಬರುವಂತ ಮೊದಲನೇದಾಗಿ ಸತ್ತ ವ್ಯಕ್ತಿ ಹೋಗುವ ಒಂದು ಸ್ಥಳ ಉತ್ತರಿಕೆಯ ಸ್ಥಳ ಅಂತ ಹೇಳಿದೆ. ಪ್ರತಿಯೊಬ್ಬ ತನ್ನ ಜೀವನವನ್ನು ಹೇಗೆ ಸಲ್ಲಿಸಿದ್ದಾನೆ, ಜೀವನವನ್ನು ಹೇಗೆ ಬದುಕಿದ್ದಾನೆ ಎಂದು ಅವನ ಜೀವ ಮುಗಿದ ನಂತರ ಅವನು ಅವನನ್ನು ಪರೀಕ್ಷಿಸುವ ಸ್ಥಳ ಉತ್ತರಿಕೆಯ ಸ್ಥಳ ಎಂದ. ತದನಂತರ ಅಲ್ಲಿಂದ ಅವನು ಮಾಡಿದ ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಹಾಗೂ ಅವನು ಮಾಡಿದ ಕೆಟ್ಟ ಕೆಲಸ ಕಾರ್ಯಗಳಿಗೆ ತಕ್ಕಂತೆ ಅವನಿಗೆ ಸ್ವರ್ಗ ಸಾಮ್ರಾಜ್ಯ ಸಿಗುತ್ತದೆ, ಅಥವಾ ಅವನು ಸ್ವಲ್ಪ ಅವನ ಆತ್ಮ ಸ್ವಲ್ಪ ದಿನಗಳ ಕಾಲ ಕಷ್ಟದಲ್ಲಿ ಸಿಗುವ ಪರಿಸ್ಥಿತಿಗೆ ಎದುರಾಗುತ್ತದೆ. ನಾವು ಅವರ ಕುಟುಂಬದ ಸದಸ್ಯರು, ಅವರ ಸ್ನೇಹಿತರು, ಹಿತೇಶರು ನಮ್ಮ ಜವಾಬ್ದಾರಿ. ಮಾತಿನ ಆತ್ಮವನ್ನು ನಾವು ದೇವರ ಪಾದಸನ್ನಿಧಿಗೆ ಒಪ್ಪಿಸಿದ್ದೇವೆ, ಇಷ್ಟು ಮಾಡಿದರೆ ಸಾಕಾಗಲಾಗುತ್ತದೆ. ಅವರು ನಮಗಾಗಿ ಪ್ರಾರ್ಥಿಸುವ ಶಕ್ತಿಯನ್ನು ಹೊಂದಿದ್ದಾರೆ, ಅವರ ಆತ್ಮ ನಮಗಾಗಿ ದೇವರಲ್ಲಿ ನಿರ್ಣಯಿಸುವ ಶಕ್ತಿಯನ್ನು ಹೊಂದಿದೆ. ಆದರೆ ಆ ಆತ್ಮಕ್ಕಾಗಿ ಅವರು ಪ್ರಾರ್ಥಿಸುವ ಶಕ್ತಿಯನ್ನು ದೇವರು ಆ ಆತ್ಮಕ್ಕೆ ನೀಡಿರುವುದಿಲ್ಲ. ಯಾವುದೇ ಒಂದು ಆತ್ಮಕ್ಕೆ ದೇವರು ತನಗಾಗಿ ಪ್ರಾರ್ಥಿಸುವ ಶಕ್ತಿಯನ್ನು ಹೊಂದಿರುವುದಿಲ್ಲ. ಅದರ ಜವಾಬ್ದಾರಿಯನ್ನು ಈ ಪ್ರಪಂಚದಲ್ಲಿ ಜೀವಂತವಾಗಿರುವ ನಾವು ಕೈಗೊಳ್ಳಬೇಕು. ಅವರ ಆತ್ಮಕ್ಕಾಗಿ ನಾವು ಪ್ರಾರ್ಥಿಸಬೇಕು. ನಮ್ಮ ಪ್ರಾರ್ಥನೆಯ ಮೂಲಕ, ನಾವು ಕೊಡುವ ಬಲಿಪೂಜೆಗಳ ಮೂಲಕ ಆ ಆತ್ಮವನ್ನು ನಾವು ದೇವರ ಬಳಿಗೆ ಕಳುಹಿಸಲು ಸಾಧ್ಯ, ಅಥವಾ ಸ್ವರ್ಗ ಸಾಮ್ರಾಜ್ಯದ ಎಡೆಗೆ ಆ ಆತ್ಮವನ್ನು ಸಾಧಿಸಲು ಸಾಧ್ಯ. ಇದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳೋಣ. ಪ್ರತಿದಿನ ಮಾಡಿ ಇವರ ಆತ್ಮ ಶಾಂತಿಗಾಗಿ ನಾವು ಬೇಡಿಕೊಳ್ಳೋಣ. ಈ ಮರಣದ ದಿನ ನಮಗೂ ಕೂಡ ಒಂದು ಪಾಠವನ್ನು ದೇವರು ಹೇಳಿಕೊಡುತ್ತಿದ್ದಾನೆ. ಅದೇನೆಂದರೆ ನಾವು ಕೂಡ ಸದಾ ಸಿದ್ಧರಾಗಿದ್ದೇವೆ, ನಾವು ಕೂಡ ಸದಾ ಸಿದ್ಧರಾಗಿದ್ದೇವೆ. ಯಾವಾಗ ಎಲ್ಲಿ ಯಾವ ರೀತಿಯ ಮರಣ ನಮಗೆ ಬರುತ್ತದೆ ಎಂದು ಯಾರಿಂದಲೂ ಊಹಿಸಲು ಸಾಧ್ಯವಿಲ್ಲ. ಆದ್ದರಿಂದ ಪ್ರವೇಶಿಸುತ್ತಿದ್ದಾರೆ ಆ ಕಡೆಗೆ ಕಣ್ಣದಂತೆ ಬರುವುದು. ಯಾವ ಒಬ್ಬ ವ್ಯಕ್ತಿ ಆ ಕಡೆಗೆ ಬಂದಾಗ ಎಚ್ಚರವಾಗಿರುತ್ತಾನೋ, ಅಥವಾ ತನ್ನನ್ನು ತಾನೇ ಆ ಕಡೆಗಾಗಿ ಸಿದ್ಧಪಡಿಸಿಕೊಳ್ಳುತ್ತಾನೋ, ಅಂಥವರಿಗೆ ವಿಶೇಷವಾದ ಅನುಗ್ರಹ ದೇವರಿಂದ ಇರುತ್ತದೆ. ಅಂಥವರು ಸ್ವರ್ಗ ಸಾಮ್ರಾಜ್ಯಕ್ಕೆ ಸೇರಲು ಸಾಧ್ಯ. ಆದ್ದರಿಂದ ದಿವ್ಯ ಸಹೋದರ ಸಹೋದರಿಯರೇ, ಈ ಬಲಿ ಪೂಜೆಯಲ್ಲಿ ಭಾಗವಹಿಸುವ ನಾವು ಕೂಡ ಪ್ರವೇಶಿನ ಮಾತಿನಂತೆ ನಮ್ಮ ಜೀವನವನ್ನು ನಾವು ಈ ಭೂಮಿಯಲ್ಲಿ ಜೀವಿಸುವಾಗ ಸದಾ ಸಿದ್ಧರಾಗಿ ನಮ್ಮ ಜೀವನವನ್ನು ಮುಗಿಸುವ ಜವಾಬ್ದಾರಿಯನ್ನು ದೇವರು ನೀಡಿದ. ಆ ಜವಾಬ್ದಾರಿಯನ್ನು ನಿಷ್ಠೆಯಿಂದ ಜೀವಿಸಲು ಬೇಕಾದ ವರಪ್ರಸಾದಗಳನ್ನು ದಯಾನಂದರು ನಮಗೆ ಇಲ್ಲಿ ನೆರೆದಿರುವ ಎಲ್ಲರಿಗೆ ಈ ಬಲಿ ಪೂಜೆಯ ಮೂಲಕ ದಯಪಾಲಿಸಲಿ. ಅಂತೆಯೇ ಈ ಬಲಿ ಪೂಜೆಯಲ್ಲಿ ನಾವು ಮಾಡಿದ ಆತ್ಮ ಶಾಂತಿಗಾಗಿ ಪ್ರಾರ್ಥಿಸೋಣ. ದಯಾಮಯದೇವರು ಮಾಡಿದವರು ಇವರ ಆತ್ಮ ಮಾಡಿದ ಎಲ್ಲ ಪಾಪಗಳನ್ನು ಕ್ಷಮಿಸಿ ಒಂದು ದಿನ ಸ್ವರ್ಗ ಸಾಮ್ರಾಜ್ಯದಲ್ಲಿ ಪ್ರಭುವಿನ ಜೊತೆಗೆ ನಿರಂತರ ಜೀವನವನ್ನು ನಿತ್ಯ ಜೀವವನ್ನು ಪಡೆಯುವ ಭಾಗ್ಯವನ್ನು ದೇವರು ನಮಗೆ ದಯಪಾಲಿಸಬೇಕು. ಈ
Thank you.
ಇಗೋ ದೇವರ ಪ್ರೇಮಿ, ಇಗೋ ಇವನೇ ಲೋಕದ ಪಾಪಗಳನ್ನು ಪರಿಹರಿಸಿದರು. ಕುರಿಮರಿಯ ಭೋಜನೆಯ ಮಾಡಿದರು ನಾವು ಸ್ವಾಮಿಯು ಬಾಕಿ ಬಂದರು ಪ್ರಭುವೇ.
गेला म्हणजे की आपली संसारिकी संपूर्ण करायची
ಕಿಯೋ ಸರ್ಗರಸ ದೇವಾಸರ್ಗಿ ಇಂದು ಗೆಲಾಮ ಸಂಜೆ ಶ್ರೀಮಾನ್ ಮಾರ್ಟಿನ್ ಅಂತರ್ವಿಶಿ ಸಂಚೇತ ತೋ ದೇವಾಲಯ ಫ್ರಾನ್ಸಿಸ್ ಅನಿ ಸಿಸಿಲ್ ಪಿರರಜ ಬಾರ ಪ್ರತಿ ನೋ ಜಾವನೋಸ ಜಾವನೋಸ ಓ ಜುಲೈ ಚ 15 ತಾರೀಕೆ 1955 ಚ ಜರ್ಜಲೆ ಅನಿ 1979 ಶ್ರೀಮತಿ ಐ ವಿ ಪಿರರಜ ಅಚೆ ಲಗ್ ಅಂಚೋ ಅಚ್ಚ ಮೊಗಾಸ ಗುರ್ತು ಜಾವನ ಅಂಕ ದೇವಾಲಯ ಸೋಫಿಯಾ ಚೇತನ್ ಅನಿ ಶಾಂತಿ ಈ ಸರ್ ಪ್ರಕಾರ ಜೀವಿತ ಸಂಪೂರ್ಣ ಗರ್ಡ ಸರ್ ಅನಿ ಅಪ್ಪ ಭುಗ್ಯಾಲ ಜೀವಿತ ಬರೀ ಕುಟ್ ಮಾಜಿನಿ ತೋ ಜೇಲೋ ದೇವಾಂತರ ದಿಲ್ಲೆ ಮಿಸ ಸಂಪೂರ್ಣ ಸಂಪೇರು ಅನಿ ಕೊಚ್ಚ ಸರ್ವ ಶುಕ್ರರ ಜುಲೈ 30 ತಾರೀಕೆ ಅಪ್ನೆ ನಿಮಾನೆ ಸ್ವಾಸ್ಥನೆ ಗೆದ್ದು ಮಾಟಿ ಅಂಕಲ್ ಬೋ ಸದೋ ಬೋ ಉಗಾಡ ಸೆಂಟ ಕಡೆ ಮೊಗಾ ಅನಿ ಗೊರ್ಯಾನ್ ಮುಳೆದರು ಅನಿ ಸದಾ ಅಸ್ಮುಖಿ ಸ್ವಭಾವ ಅಜೆ ವಸಿ ಅನಿ ಇಲ್ಲೇಶ್ವರ ಸತ್ಯದ ಓ ಓ ಉಗಾಡ ಅನಿ ಓ ಅಪರ್ ಬಯಸ ಮುನಿ ಮಾಟಿ ಅನಿ ಅಚ್ಚ ಗಾವ ಜನ ಅಚ್ಚಗರ ಕೊಡಿ ಎಲ್ಲ ಕೊಡಕ್ಕೆ ಬಯಸ್ತಾನೆ ಅಂಕ ಮುಗಿ ಅಸ್ತನ ಇಲ್ಲ ಬರೀ ತಂಚ ನಂತರ ಅಂತ ಬಹು ಮೋಗ ಸಹ ತಕ್ಕ ನಂತರ ಮನೆಯಲ್ಲಿ ಬಹು ವರ್ಷ ಇವನ್ನ
ಈ ಹುಡುಗಿನಲ್ಲಿ ನಮಗೆ ಅದ್ಯ ಲಾಕ್ಡೌನ್ ನಮಗೆ ಗೆಲ್ಲಾಡ ಪೂರ ಅಂತ ಹುಡುಗಿ ನಮ್ಮನ್ನು ಈ ಫೋಟೋ ಕೊಳಕ್ಕೆ ಅಂತ ಕೊಟ್ಟ ಅಂಚೆಲ್ಲ ಈಗಲೇ ಮಗ ಅಂತ ಹುಡುಗಿ ಅಂತ ಕೊಡ್ತಾರೆ ಚಾಕ್ಲೇಟ್ ಅದರ ಜೊತೆ ಹ್ಯಾಂಡ್ ಹ್ಯಾಂಡ್ ಕಟ್ಟದಲ್ಲಿ ನಾತ್ರ ಮಗ ಆತ ಆಪ್ನಜ ಆ ಭಾಗಕ್ಕೆ ತಜ್ಜೆ ನಾತ್ರ 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 ದೋಧನವರು ಸಹೋದರ ಸಹೋದರಿಗೆ ಮಾರುಕಟ್ಟೆಯ ರೈತರ ಶರೀರವನ್ನು ಗ್ರಹಿಸ ಸಂಪ್ರದಾಯಕ್ಕೆ ಗೌರವದಿಂದ ಸಮಾರಂಭಗಳನ್ನು ಸೇರಿದ್ದೇವೆ. ಮಂಡಪಲಾದ ಶರೀರವನ್ನು ಅಮರ ಸ್ಥಿತಿಗೆ ತಂದು ಸಕಲ ಸಂಸದ ಸಭೆಯಲ್ಲಿ ಸೇರಿದಂತೆ ಜೀವನಾಧಾರ ದೇವರನ್ನು ನಂಬಿಕೆಯಿಂದ ಪ್ರಾರ್ಥಿಸೋಣ. ದಯಾಮಯ್ಯವರು ಈತನ ನಾಮಗಳನ್ನು ಕ್ಷಮಿಸಿ ಕರ್ನಾಟಕದಿಂದ ಕೇಂದ್ರ ದಯ ಪ್ರಾರ್ಥಿಸಿ ಪರಿಪಾಲಕರ ಸ್ವರ್ಗೀಯ ನಿವಾಸದಲ್ಲಿ ಕಳೆದಿದ್ದೇನೆ. ಇತ ದೇವರೊಂದಿಗೆ ಸಂತಾನಗೊಳಿಸಿ ಇವೇ ಮಾತ್ರ ಜೀವಿಸಿ ಅವರ ಅರಸರ ಸಂಪರ್ಕದಲ್ಲಿ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಾರ್ಥಿಸುವಂತರ ತೆರಳಿರುವ ಸಹೋದರ ಮಾಟಿಯವರ ಇವರನ್ನು ನಿವಾಸಕ್ಕೆ ಒಪ್ಪಿಸಿದ್ದೇನೆ. ಕ್ರಿಸ್ತರೊಂದಿಗೆ ಮೃತನಾದ ಪ್ರಜಾದೇವರು ಅಂತಿಮ ದಿನದಂದು ಪುನರ್ಜೀವ ಪಡೆದು ಅವರೊಂದಿಗೆ ಸದಾ ಜೀವಿಸುವಂತೆ ನಾವು ದೃಢವಾಗಿರುತ್ತೇವೆ. ಈ ಭಗವಂತರಿಗೆ ಇಹದಲ್ಲಿ ಹೇಳಲಾದ ಉಪಕಾರವನ್ನು ಮಾಡಿದ್ದೀವಿ. ನಮ್ಮ ಮೇಲೆ ನೀಡಿರುವ ಪ್ರೀತಿ ಮತ್ತು ಅವತಾರಗಳನ್ನು ಕ್ರಿಸ್ತರನ್ನು ಸಂಸ್ಕರಣೆಗೆ ನೀಡಿರುವ ಅಭಿವೃದ್ಧಿಯನ್ನು ವ್ಯಕ್ತಪಡಿಸಿದ್ದೀವಿ. ಇದಕ್ಕಾಗಿ ನಮಗೆ ವಂದನೆಯನ್ನು ಸಲ್ಲಿಸುತ್ತೇವೆ. ಪ್ರವೇಶವೇ ನಮ್ಮ ಪ್ರಾರ್ಥನೆಯನ್ನು ಪ್ರಾರ್ಥಿಸಿದ್ದೀವಿ. ಈ ನಮ್ಮ ಸಹೋದರರಿಗೆ ಸಂಸ್ಕೃತವಾಗಿರುತ್ತೇವೆ. ಇಹದಲ್ಲಿರುವ ನಾವೆಲ್ಲರೂ ಕ್ರಿಸ್ತರನ್ನು ಎದುರು ನಿಮ್ಮೊಡನೆಯ ನಮ್ಮ ಸಹೋದರರೊಂದಿಗೆ ನಿತ್ಯಕ್ಕೆ ತಿಳಿಸುವ ತನಕ ನಮ್ಮ ವಿಶ್ವಾಸ ನಮಗೆ ಭರವಸೆಯನ್ನು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ಆಶೀರ್ವದಿಸಲಿ. ಆಮೆನ್.
ಸಿಗಲ್ಲ ಸಿಗಲ್ಲ ಸಿಗಲ್ಲ.